नमस्कार नानु प्रतीक्षा चैनल किक स्टार्ट गे निमगेल्ला स्वागत। नम्म इवत्तिन विषय अवमानगळन्नु एदुरिसुवुदु हेगे। मुंचे नानु तुंबा सूक्ष्म स्वभावदळागिद्दे, यार एने हेळिद्रु कूड ओंदु चिक्क विषय इद्रु कूड अदर बग्गेने योचिस्ता योचिस्ता रात्रि एल्ला चिंते माडि अळुत्ता सायोदोंदे इदक्के परिहार अंत हेळि तिळिदुकोळ्ळुत्तिद्दे। आ रीति यार ऐने कूड़ा बेजारू कूड़ा ना अद्वन हो रु बर्ते हैं नान अद्र बे तल कटक हो नान योचने नान या बे वीडियो अंत अदी वीडियो नम बे यारूर नम्बिष्ट आगदे रीतल मतना नावान अंत तक याक ना तकती अंत ना नोड़ नमगे इष्टवाद रीतल यारू मतना अदमान आगे ऐनू इला अदे बहला कारण अद्वन अवमान अंतक अदर मोदलने नम भ्रमे अच्छी यार अवमानी और उद्देशद नमें ना कल्पन ऐनो ओ इव नम बेदार नन इनसल्ट आगो नं नोवे अंतकोती। सो मोदी हेच्ची भ्रमे आगे नमु ಈ ಉದಾಹರಣೆ ಹೇಳಬೇಕು ಅಂತಂದ್ರೆ ಸುಮಾರು ವರ್ಷಗಳ ಹಿಂದೆ ನಾನು ಧಾರವಾಡದಲ್ಲಿ ಕೋಚಿಂಗ್ ತಗೊಳ್ಳೋ ಸಂದರ್ಭದಲ್ಲಿ ಒಂದು ಹುಡುಗ ಎಲ್ಲಾ ಕ್ಲಾಸಲ್ಲೂ ಬಂದು ಕೂತ್ಕೊತಿದ್ದ ಆಗ ಒಬ್ಬ ಟೀಚರ್ ಏನು ಹೇಳಿದ್ರು ಅಂದ್ರೆ ಈ ಯೂನಿಕ್ ನೋಡಿ ಇವನು ಎಲ್ಲಾ ಕ್ಲಾಸಲ್ಲೂ ಬಂದು ಕೂತಿರ್ತಾನೆ ಅಂತ ಅವರು ಹಾಗೆ ಹೇಳಿದ ಕೂಡಲೇ ಮಕ್ಕಳೆಲ್ಲ ನಕ್ತಾರೆ ಹೊರಗೆ ಬಂದ ಕೂಡಲೇ ಏನೋ ನಿನ್ನ ಹಿಂಗ್ ಇನ್ಸಲ್ಟ್ ಮಾಡ್ಬಿಟ್ರು ಸರ್ ಅಂತಕೊಂಡು ಹೇಳಿದಾಗ ಇವನು ಬೇಜಾರು ಮಾಡ್ಕೊಳ್ತಾನೆ ಅಲ್ಲೇ ಕ್ಲಾಸಲ್ಲಿ ಕೂತಿದ್ದ ನನಗೆ ಅದು ಒಂದರ ಕಾಂಪ್ಲಿಮೆಂಟ್ ತರ ಅನಿಸ್ತು ಯಾವುದೇ ಮಕ್ಕಳು ಅಷ್ಟೊಂದು ಆಸಕ್ತಿ ತೋರಿಸದೇ ಇದ್ದಾಗ ಇವನು ಎಲ್ಲಾ ಕ್ಲಾಸಲ್ಲೂ ಬಂದು ಕೂತ್ಕೊಂಡು ಕೇಳ್ತಾನೆ ಅಂದ್ರೆ ಒಳ್ಳೆ ವಿಷಯ ತಾನೆ ಅಂತ ನನಗೆ ಅನಿಸ್ತು। ಆದ್ರೆ ಯಾವಾಗ ಹುಡುಗ ಬಂದ್ಬಿಟ್ಟು ನನಗೆ ಹೇಳಿದ್ನು ಈ ಪ್ರತೀಕ್ಷಾ ನೋಡಿ ಹಿಂಗ ಅಂದ್ಬಿಟ್ರು ನನಗೆ ಬೇಜಾರಾಯ್ತು ಇನ್ಸಲ್ಟ್ ಮಾಡ್ಬಿಟ್ರು ಅಂತ ಎಲ್ಲ ನಗ್ತಾ ಇದ್ದಾರೆ ಅಂತ ಇಲ್ಲಿ ನಾವು ಗಮನಿಸುವ ವಿಷಯ ಏನಂದ್ರೆ ನಾವು ಯಾವ ರೀತಿಯಾಗಿ ನೋಡ್ತೀವೋ ಅದರ ಮೇಲೆ ಅವಲಂಬಿಸಿರುತ್ತೆ ಅದು ಅವಮಾನವೋ ಅಥವಾ ಹೊಗಳಿಕೆಯೋ अथवा नम को सिंसियर फीडबैक अंत रीतिया इन घटने हेल्ती हुड़की मद्वे आगे मन यारो बंद गेस्ट स्वल्प तड़ आगे नान हिनी अंतर अगबे ऊट मोगी अंत इले अड़े कूदिट्रे लेट आगे नान हिनी अंत नानेन बरी अन्न तिलसार मोड़ती ऊट मोगी अंत हेत ಅವಳಲ್ಲಿ ಹೇಳಬೇಕಾದಾಗ ಅವಳ ಉದ್ದೇಶ ಏನಾಗಿತ್ತು ಪಾಪ ಬಂದಿದ್ದಾರೆ ಹಾಗೆ ಹೋಗೋದು ಬೇಡ ಏನಾದರೂ ಒಂಚೂರು ಊಟ ಮಾಡ್ಕೊಂಡು ಹೋಗ್ಲಿ ಅನ್ನೋದು ಅವಳ ಉದ್ದೇಶ ಆದರೆ ಅವಳನ್ನ ಕಂಡ್ರೆ ಆಗದೇ ಇರುವಂತ ಆ ವ್ಯಕ್ತಿ ಯೋಚಿಸೋದು ಏನು ಅಂತಂದ್ರೆ ಇವಳು ಕೊಡೋ ಒಂದು ಅನ್ನ ತಿಳಿಸರಿಗೋಸ್ಕರ ನಾನು ಇಲ್ಲಿ ಕೂತ್ಕೊಂಡು ಇರಬೇಕಾ ಏನು ನಮ್ಮ ಮನೆಯಲ್ಲಿ ಮಾಡಿದ್ರೇನೆ ನಾನು ತಿನ್ನದಲ್ಲೇ ಇಲ್ಲಿ ಬಂದ್ಕೊಂಡು ನಾನು ತಿನ್ನಬೇಕಾ ಅಂತ ಹೇಳಿ ಅದನ್ನ ಹೋಗಿ ಎಲ್ಲರಿಗೂ ಟಾಮ್ ಟಾಮ್ ಬಾರಿಸ್ಕೊಂಡು ಬರ ನೋಡು ಅವಳು ನಾನು ಅವ್ರ ಮನೆಗೆ ಹೋದ್ರೆ ನನಗೆ ಅನ್ನ ತಿಳಿಸಾರು ಕೊಡ್ತೀನಿ ಅಂತ ಅಂದ್ಕೊಂಡು ಹೇಳಿದ್ಲು ಒಂದು ಅನ್ನ ತಿಳಿಸಾರಿಗೋಸ್ಕರ ನಾನು ಕೂತಿರಬೇಕಾ ಅಂತ ನೋಡಿ ಯಾವ ತರ ನಾವು ಯೋಚನೆ ಮಾಡ್ತೀವಿ ಒಬ್ಬ ವ್ಯಕ್ತಿಯ ಬಗ್ಗೆ ಅವರು ಇಷ್ಟ ಆಗಲ್ಲ ಅಂತಂದ್ರೆ ಅವರು ನಮಗೆ ಇಷ್ಟ ಆಗಲ್ಲ ಅಂದ್ರೆ ಅವರು ಏನೇ ಮಾತಾಡಿದ್ರು ಕೂಡನು ನಮಗೆ ಅದು ಕೆಟ್ಟದಾಗಿ ಅನ್ಸುತ್ತೆ ನಮಗೆ ಅವಮಾನ ಮಾಡಬೇಕು ಅಂತಾನೆ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಅನ್ಸುತ್ತೆ ಹಾಗೆ ನಮ್ಮ ಮೂಡ್ ಸರಿಯಿಲ್ಲದಾಗೂ ಕೂಡನು ಯಾರು ಏನೇ ಮಾತಾಡಿದ್ರು ನಾವು ತಪ್ಪಾಗಿ ತಿಳ್ಕೊಳ್ತೀವಿ ಅದಕ್ಕಾಗಿ ಆದಷ್ಟು ನಾವು ಸಕಾರಾತ್ಮಕ ಯೋಚನೆಗಳನ್ನ ಬೆಳೆಸಿಕೊಳ್ಳಬೇಕು ಯಾರೇ ಒಬ್ಬ ವ್ಯಕ್ತಿ ಏನೇ ಮಾತಾಡಿದ್ರು ಕೂಡ ನಾವು ಯಾಕ ಅದನ್ನ ಮೊದಲು ನಕಾರಾತ್ಮಕವಾಗಿನೇ ಯೋಚನೆ ಮಾಡಬೇಕು ಒಂದು ಒಳ್ಳೆ ದೃಷ್ಟಿಕೋನದಿಂದ ಯೋಚನೆ ಮಾಡಿದಾಗ ಓ ಹಿಂಗೂನು ಹೇಳಿರಬಹುದಲ್ವಾ ಅಂತ ತಲೆಯಲ್ಲಿ ಬಂದು ಕೂಡಲೇನೆ ನಮಗೆ ಅದು ಅವಮಾನ ಅಂತ ಅನ್ಸೋದೇ ಇಲ್ಲ ಅವರು ಏನಾದರೂ ಹೇಳಿದಾಗ ಯೋಚನೆ ಮಾಡಬೇಕು ಅವರು ಹೇಳಿದ್ರಲ್ಲಿ ಎಷ್ಟು ಸತ್ಯ ಇದೆ ನಾನು ನನಗೆ ನಾನು ಏನಾದರೂ ಇಂಪ್ರೂವ್ ಮಾಡ್ಕೋಬೇಕಾ ಈ ರೀತಿಯಲ್ಲ ಯೋಚನೆಗಳು ನಮ್ಮ ತಲೆಯಲ್ಲಿ ಬಂದಾಗ ಓ ಇವರು ನಮ್ಮ ಒಳ್ಳೆದಕ್ಕೋಸ್ಕರನೇ ಹೇಳಿದಾರಲ್ವಾ ಅಂತ ಅನ್ಸ್ಬಿಟ್ಟು ನಮಗೆ ಅವ್ರ ಬಗ್ಗೆ ಯಾವುದೇ ರೀತಿಯಾಗಿ ದ್ವೇಷ ಆಗಲಿ ಬೇಜಾರಾಗಲಿ ಆಗೋದಿಲ್ಲ ಅದಕ್ಕೆ ಸಮಯ ಹಿಡಿಯುತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಕೂಡನು ಸಾಧ್ಯ ಇದೆ ಇನ್ನು ಎರಡನೇದು ನಿರೀಕ್ಷೆಗಳು ನಮ್ಮ ತಲೆಯಲ್ಲಿ ನಮ್ಮದೇ ಆದ ಕೆಲವೊಂದು ನಿರೀಕ್ಷೆಗಳು ಎಕ್ಸ್‌ಪೆಕ್ಟೇಷನ್ಸ್ ಇರುತ್ತೆ ಇದು ಹಿಂಗೆ ಆಗಬೇಕು ಇವರು ಈ ರೀತಿಯಾಗಿ ಇರಬೇಕು ಅವರು ಹಾಗೆ ಮಾಡಲಿಲ್ಲ ಅಂದ್ರೆ ಇದಕ್ಕೆ ಈ ಅರ್ಥ ಇರುತ್ತೆ ಅಂತ ಒಂದು ಅಂಗಡಿಗೆ ಹೋದ ಕೂಡಲೇನೆ ಅದರಲ್ಲೂ ಮುಖ್ಯವಾಗಿ ಹೆಣ್ಣುಮಕ್ಕಳು ಅವರಿಗೆ ಏನಾದರೂ ಕೊಡಕ ಒಂದು ಚೂರು ತಡ ಆಯ್ತು ಅಂದ್ರೆ ಇವನು ಹೆಣ್ಣುಮಕ್ಕಳ ಬಗ್ಗೆ ಮರ್ಯಾದೆನೆ ಇಲ್ಲಪ್ಪ ಎಷ್ಟೊತ್ತು ಕಾಯಿಸ್ತಾನೆ ಅಂತ ಅನ್ಕೋತಾರೆ ಅವನು ಮೇಬಿ ಬೇರೆ ಕಸ್ಟಮರ್ಸ್ನ ನೋಡೋದ್ರಲ್ಲಿ ಬಿಜಿ ಇರಬಹುದಲ್ವಾ ಎಲ್ಲರ ಸಂಸ್ಕೃತಿ ಸಂಸ್ಕಾರ ಬೇರೆ ಬೇರೆ ರೀತಿಯಾಗಿರುತ್ತೆ ಅವರು ಅದಕ್ಕೆ ತಕ್ಕನಾಗಿ ನಡ್ಕೊಳ್ತಾರೆ
ಎಷ್ಟೋ ಸಮಯದಲ್ಲಿ ಅವರು ಆ ತಲೆಯಲ್ಲಿ ಇಲ್ಲದೇನೆ ಒಂದು ರೀತಿಯಲ್ಲಿ ವರ್ತಿಸಿದಾಗ ನಾವು ಅದನ್ನು ನಮ್ಮ ನಕಾರಾತ್ಮಕ ಯೋಚನೆಗಳಿಂದಾಗಿ ನಮ್ಮ ನಿರೀಕ್ಷೆಗಳಿಂದಾಗಿ ನಾವು ಅದನ್ನು ಅವಮಾನ ಅಂತ ತಿಳ್ಕೊಂಡ್ಬಿಡ್ತೀವಿ. ಉದಾಹರಣೆಗೆ ಒಂದು ಹಾಸ್ಪಿಟ್ಲ್ ಅಂತ ಅನ್ಕೊಳ್ಳಿ, ಹಾಸ್ಪಿಟ್ಲಲ್ಲಿ ಯಾರೋ ಒಬ್ಬರು ಅಡ್ಮಿಟ್ ಆಗಿದ್ದಾರೆ, ಅವರು ಅವ್ರ ಜೊತೆಗೆ ಇರ್ತಕ್ಕಂಥವರಿಗೆ ತುಂಬ ಕ್ಲೋಸ್ ಅಂತ ಅನ್ಕೋತಾರೆ ಅಂತ ಅನ್ಕೊಳ್ಳಿ. ಈಗ ನಾವು ಯಾರಿಗೂ ಚಪ್ಲಿತ ಅಂತಕೊಂಡು ಹೇಳೋದಿಲ್ಲ, ಆದರೆ ಆ ವ್ಯಕ್ತಿ ಅವನ ಬಗ್ಗೆ ಎಷ್ಟು ಹಕ್ಕು ಇಟ್ಕೊಂಡಿರ್ತಾನೆ, ಇವನೇನು ತಿಳ್ಕೊಳ್ಳೋದಿಲ್ಲ ಬಿಡು ಅಂತ ಹೇಳ್ಕೊಂಡು ಒಂಚೂರು ಚಪ್ಲಿ ತಂದು ಕೊಡ್ತೀಯ ಅಂತಕೊಂಡು ಹೇಳಿದರೆ ಆ ವ್ಯಕ್ತಿ ಹೇಗಾದರೂ ತಿಳ್ಕೊಳ್ಬೋದಲ್ವಾ, ಓ ಇವನು ನನ್ನ ಮೇಲೆ ಹಕ್ಕಿದೆ ಅಂತ ಅಂದ್ಕೊಂಡು ನನಗೆ ಚಪ್ಲಿತ ಅಂತಕೊಂಡು ಹೇಳಿದ್ದಾನೆ, ಹುಷಾರಿಲ್ಲ ಅದಕ್ಕೋಸ್ಕರ ಹೇಳಿರಬೇಕು ಅಂತ. ಒಂದು ಇಲ್ಲ ಅಂತಂದರೆ ಏನು, ಇವನೇನು ಜೊತೆಗೆ ಇರೋದೇ ಒಂದು ದೊಡ್ಡ ವಿಷಯ, ಅದ್ರ ಮೇಲೆ ಇವನು ನನಗೆ ಚಪ್ಲಿ ಬೇರೆ ತೊಗೊಂಡು ಬಾ ಅಂತಕೊಂಡು ಹೇಳ್ತಾ ಇದ್ದಾನೆ, ಎಷ್ಟು ಸೊಕ್ಕಿಯವನಿಗೆ ಅಂದ್ಕೊಂಡು ಹೇಳ್ಬೋದು. ಎರಡು ರೀತಿಯಲ್ಲಿ ತಿಳ್ಕೊಳ್ಬೋದಲ್ವಾ. ಇಲ್ಲಿ ನಮ್ಮ ನಿರೀಕ್ಷೆ ಏನಿರುತ್ತೆ, ನಾನು ಕೂತಿದ್ದೇನೆ ಅವನ ಜೊತೆ ಹಾಸ್ಪಿಟ್ಲಲ್ಲಿ, ಅವನು ನನಗೆ ಗೌರವ ಕೊಡಬೇಕು, ನನ್ನ ಹತ್ರ ಬೇರೆ ಯಾವುದೇ ರೀತಿಯಾದ ಕೆಲಸವನ್ನು ಹೇಳಬಾರ್ದು ಅನ್ನೋದು ಒಂದು ನಿರೀಕ್ಷೆ ಇರುತ್ತೆ, ಅದು ಹುಸಿಯಾದ ಕೂಡಲೇ ಇನ್ಸಲ್ಟ್ ಅಂತ ಅನಿಸುತ್ತೆ. ಮೂರನೇದು ಕೀಳರಿಮೆ, ಎಲ್ಲಿವರೆಗೆ ಇದು ಇರುತ್ತೋ ಅಲ್ಲಿವರೆಗೆ ನಾವು ಯಾರು ಏನು ಮಾತಾಡಿದ್ರು ಕೂಡ ಅದನ್ನು ಅವಮಾನ ಅಂತಲೇ ತಗೋತೀವಿ. ನೋಬಡಿ ಇಸ್ ಪರ್ಫೆಕ್ಟ್, ಕೆಲವರು ಕೆಲವೊಂದು ವಿಷಯದಲ್ಲಿ ಕಡಿಮೆ ಇರ್ತಾರೆ, ಕೆಲವೊಂದು ವಿಷಯದಲ್ಲಿ ಜಾಸ್ತಿ ಇರ್ತಾರೆ. ನಾವು ಯಾವ ವಿಷಯದಲ್ಲಿ ಜಾಸ್ತಿ ಇದ್ದೀವಿ ಅನ್ನೋದನ್ನ ಜಾಸ್ತಿ ಜಾಸ್ತಿ ನೆನಪು ಮಾಡ್ಕೋಬೇಕು. ಒಂದು ಮನೇಲಿ ಇಬ್ಬರು ಮಕ್ಕಳಿದ್ರೆ ಅಥವಾ ಇಬ್ಬರು ಸೊಸೆಯಂದ್ರಿದ್ರೆ ಇಬ್ಬರು ಅಳಿಯಂದ್ರಿದ್ರೆ ಸಹಜವಾಗಿನೇ ಹೋಲಿಕೆ ಬಂದೇ ಬರುತ್ತೆ, ಅದು ದುಡ್ಡಿನ ವಿಷಯದಲ್ಲಾಗಿರಲಿ, ಎತ್ತರದ ವಿಷಯ ಆಗಿರಲಿ, ಬಣ್ಣದ ವಿಷಯ ಆಗಿರಲಿ, ಬುದ್ಧಿ ವಿಷಯ ಆಗಿರಲಿ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾತಾಡ್ಬಿಡ್ತಾರೆ. ಮೇ ಬಿ ಅವರಿಗೆ ಆ ವಿಷಯ ಖುಷಿ ಕೊಡ್ತಿರ್ಬೋದು. ಅಂದರೆ ಯಾವುದೋ ಒಬ್ಬ ಸೊಸೆನೋ ಅಥವಾ ಅಳಿಯನೋ ಅವರಿಗೆ ತುಂಬ ಇಷ್ಟ ಆಗ್ತಿದ್ರು ಅಥವಾ ಅವರ ಕ್ವಾಲಿಟಿ ತುಂಬ ಇಷ್ಟ ಆಗ್ತಿತ್ತು ಅಂದರೆ ಪದೇ ಪದೇ ಹೇಳ್ಬೋದು ಅವ್ರು ಅದ್ರ ಬಗ್ಗೆ. ಅದರ ಅರ್ಥ ನೀವ್ಯಾಕೆ ಅವ್ರಿಗಿಂತ ಕಡಿಮೆ ಅಂತ ತಿಳ್ಕೊಳ್ಬೇಕು. ಉದಾಹರಣೆಗೆ ನೀವು ತುಂಬ ಗಿಡ್ಡಕ್ಕಿದ್ರಿ ಅಂತ ಅಂದ್ಕೊಳ್ಳಿ, ಸೊ ನೀವು ಅವ್ರ ಮನೆ ಮಗಳಾಗಿರ್ಬೋದು, ಸೊಸೆ ಆಗಿರ್ಬೋದು, ಏನೋ ಒಂದು ಕೆಲಸ ಮಾಡೋ ಸಂದರ್ಭದಲ್ಲಿ ಏನೋ ಒಂದು ಕಟ್ಟಬೇಕಾಗಿರುತ್ತೋ ಅಥವಾ ಸಾಮಾನು ಕೆಳಗಿಡಬೇಕಾಗಿರುತ್ತೆ, ಒಂಚೂರು ಕೆಳಗಡೆನೆ ಇಡಿ ಅಂತ ಅಂದ್ಕೊಂಡು ಹೇಳಿದಾಗ ತಮಾಷೆ ಮಾಡೋ ಸಂದರ್ಭ ಸಹಜವಾಗಿಯೇ ಬರುತ್ತೆ. ಓ ಗಿಡ್ಡಕ್ಕಿದ್ದೆ ಅಂತಕೊಂಡು ಹೇಳ್ತಾ ಇರೋದಾ, ಓ ಇವಳು ನನ್ಗಿಂತ ಗಿಡ್ಡಕ್ಕಿದ್ದಾಳೆ ಒಂಚೂರು ಕೆಳಗೆ ಕಟ್ಬಿಡಪ್ಪ ಅಂದ್ರೆ. ಸೊ ಪದೇ ಪದೇ ಅಲ್ಲಿ ಅವರು ನಿಮ್ಮ ಒಂದು ಎತ್ತರದ ಬಗ್ಗೆನೋ ಅಥವಾ ಏ ಇವಳು ನನ್ಗಿಂತ ಸ್ವಲ್ಪ ಕಪ್ಪಗಿದ್ದಾಳೆ, ಇವಳಿಗೆ ಸ್ವಲ್ಪ ಪೌಡ್ರ್ ಜಾಸ್ತಿ ಹೆಚ್ಚು ಅಂತಕೊಂಡು ಹೇಳ್ಬೋದು. ಸೊ ಇಂಥ ಸಂದರ್ಭಗಳು ಬಂದೇ ಬರುತ್ತೆ, ಆದರೆ ಆ ಸಂದರ್ಭದಲ್ಲಿ ನಾವು ನೆನ್ಪು ಮಾಡ್ಕೋಬೇಕು, ಅವ್ರ ಆ ವಿಷಯದಲ್ಲಿ ಜಾಸ್ತಿ ಇರ್ಬೋದು, ನಾನು ಇನ್ನೊಂದು ವಿಷಯದಲ್ಲಿ ಜಾಸ್ತಿ ಇದ್ದೀನಿ, ಇದು ಸತ್ಯನೇ, ಇದನ್ನ ಬದಲಾಯಿಸೋಕ್ಕಾಗಲ್ಲ, ನಾನು ಯಾಕೆ ಬೇಜಾರು ಮಾಡ್ಕೋಬೇಕು. ನಾನು ಹೇಳ್ತಾ ಇದ್ದ ಅರ್ಥ ಆಗ್ತಿದೆಯಲ್ವಾ. ಎಲ್ಲಿವರೆಗೆ ನಾವು ಹೇಗಿದ್ದೀವೋ ಅದನ್ನು ಸ್ವೀಕರಿಸೋದಿಲ್ವೋ ಅಲ್ಲಿವರೆಗೆ ನಮಗೆ ನೆಮ್ಮದಿ ಸಿಗೋದೇ ಇಲ್ಲ. ಯಾರು ಏನು ಹೇಳಿದ್ರು ಕೂಡ ಮನಸ್ಸಿಗೆ ತೊಗೊಂಡ್ಬಿಟ್ಟು ನಾವು ಕೊರಗ್ತಾ ಇರ್ತೀವಿ, ಬೇರೆಯವ್ರನ್ನ ದ್ವೇಷಿಸ್ತಾ ಇರ್ತೀವಿ. ಯಾರು ಏನೇ ಹೇಳಲಿ ನಿಮಗೆ ನೀವು ಕಾಂಪ್ಲಿಮೆಂಟ್ಸ್ ಕೊಟ್ಕೊಳ್ಳಿ, ಹೊಗಳ್ಕೊಳ್ಳಿ, ಪರವಾಗಿಲ್ಲ ನಾನು ಅವನಷ್ಟು ಬುದ್ಧಿವಂತ ಇರಲಿಕ್ಕಿಲ್ಲ, ಬಟ್ ನಾನು ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ತೀನಿ, ನಾನು ಅವನಷ್ಟು ದುಡ್ಡು ಮಾಡಿರ್ಲಿಕ್ಕಿಲ್ಲ, ಆದರೆ ಒಂದು 4 ಜನರಿಗೆ ನಾನು ಸಹಾಯ ಮಾಡ್ತಾ ಇದ್ದೀನಿ, ನನಗೆ ಅವ್ರ ಥರ ಎತ್ತರ ಬಣ್ಣ ಇರಲಿಕ್ಕಿಲ್ಲ, ಆದರೆ ನಾನು ತುಂಬ ಬುದ್ಧಿವಂತ ಇದ್ದೀನಿ, ಒಳ್ಳೆ ಕೆಲಸದಲ್ಲಿದ್ದೀನಿ. ಈ ರೀತಿಯಾಗಿ ನಮಗೆ ನಾವು ಯಾವಾಗ ಪ್ರೇಸ್ ಮಾಡ್ಕೋತೀವೋ ಆ ಕೀಳರಿಮೆ ಬರೋದಿಲ್ಲ. ಅವ್ರು ಏನು ಹೇಳಿದ್ರು ಕೂಡ ಏ ಹೇಳ್ಕೊಂಡ್ರೆ ಹೇಳ್ಕೊತಾ ಕೂಡ ನನಗೇನಾಗೋದಿದೆ, ನನಗೆ ಗೊತ್ತಿದೆ ನಾನು ಹೇಗಿದ್ದೀನಿ ಅಂತ ಅಂದ್ಕೊಂಡು ಆ ಆ್ಯಟಿಟ್ಯೂಡ್ನ ನಾವು ಬೆಳೆಸ್ಕೊಂಡಾಗ ಅವಮಾನಗಳಂತ ಅನಿಸೋದೇ ಇಲ್ಲ. ಈ ಕೀಳರಿಮೆ ಅನ್ನೋದು ತುಂಬ ಅಪಾಯಕಾರಿ. ಇದು ಗಂಡು ಮಕ್ಕಳಲ್ಲಿ ಒಂದು ರೀತಿಯಲ್ಲಿ ಕಾಡಿದ್ರೆ ಹೆಣ್ಣು ಮಕ್ಕಳಲ್ಲಿ ಇನ್ನೊಂದು ರೀತಿಯಲ್ಲಿ ಕಾಡುತ್ತೆ. ಗಂಡು ಮಕ್ಕಳಲ್ಲಿ ಕೀಳರಿಮೆ ಜಾಸ್ತಿ ಆದಾಗ ತುಂಬ ದೌರ್ಜನ್ಯ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅವರು, ತಮ್ಮ ಸಂಗಾತಿಯ ಮೇಲಾಗಿರ್ಬೋದು ಅಥವಾ ಬೇರೆ ಯಾರ ಮೇಲಾದರೂ. ಯಾಕೆ ಅಂತಂದರೆ ಅವರಿಗೆ ಅದು ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರೋದಿಲ್ಲ. ಸೊ ಯಾವಾಗ ಈಗೋ ಹರ್ಟ್ ಆಗುತ್ತೋ ಆ ಈಗೋನ ಸ್ಯಾಟಿಸ್ಫೈ ಮಾಡಲಿಕ್ಕೋಸ್ಕರ ಯಾರು ಸ್ವಲ್ಪ ದುರ್ಬಲರಾಗಿರ್ತಾರೋ ಅವ್ರ ಮೇಲೆ ಅವರು ದೌರ್ಜನ್ಯವನ್ನು ಮಾಡ್ತಾರೆ. ಅದೇ ಹೆಣ್ಣು ಮಕ್ಕಳಲ್ಲಿ ಕೀಳರಿಮೆ ಕಾಡಿದಾಗ ಬಹಳಷ್ಟು ಸಮಯ ಸಂಬಂಧಗಳು ಹದಗೆಡಲಿಕ್ಕೆ ಶುರುವಾಗುತ್ತೆ. ಇದು ಗಂಡು ಮಕ್ಕಳ ವಿಷಯದಲ್ಲೂ ಕೂಡ ಆಗುತ್ತೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಹೆಚ್ಚನ್ನು ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೆ ಅದನ್ನು ಹೊರಗೆ ಹಾಕೋ ಅಧಿಕಾರ ಇರೋದಿಲ್ಲ. ತಮ್ಮ ಒಂದು ಫ್ರಸ್ಟ್ರೇಷನ್ ಇರ್ಬೋದು, ಸಿಟ್ಟಿರ್ಬೋದು, ಅದನ್ನು ಹೊರಗೆ ಹಾಕ್ಲಿಕ್ಕೆ ಅಧಿಕಾರ ಇಲ್ಲದೇ ಇರುವ ಕಾರಣ ಅಥವಾ ಗಂಡು ಮಕ್ಕಳ ರೀತಿಯಲ್ಲಿ ಹೊರ ಹಾಕ್ಲಿಕ್ಕೆ ಆಗದೇ ಇರುವ ಕಾರಣ ಅದು ದ್ವೇಷವಾಗಿ ಬದಲಾಗುತ್ತೆ. ಅದು ಸಣ್ಣಕ್ಕೆ ಶುರು ಆಗುತ್ತೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ನೀವು ಮನೇಲಿ ಏನಾದ್ರೂ ಅತ್ತೆ ಸೊಸೆ ಜಗಳನೋ ಅಥವಾ ನಾದಿನಿ ಅತ್ತಿಗೆ ಜಗಳನೋ ಅಥವಾ ನೆಗೆಣ್ಣೆರ ಜಗಳ ಇತ್ತು ಅಂತ ಹೇಳಿದಾಗ
ನಿಮಗೆ ಅದು ಗೊತ್ತಾಗುತ್ತೆ. ಫಸ್ಟಿಗೆ ಚಿಕ್ಕ ಪುಟ್ಟ ವಿಷಯಗಳಿಂದ ಶುರುವಾಗುತ್ತೆ, ಆಮೇಲೆ ಅದು ದೊಡ್ಡದಾಗುತ್ತೆ. ಈಗ ಮನೆಯಲ್ಲಿ ಒಬ್ಳು ಸೊಸೆ ಬಂದಾಗ ಅತ್ತೆ ಅನ್ನೋಳು ತನ್ನ ಹಿರಿ ಸೊಸೆಗೋ ಅಥವಾ ಕಿರಿ ಸೊಸೆಗೋ ಕಂಪೇರ್ ಮಾಡ್ತಾ ಇದ್ದಾಗ ಸಹಜವಾಗಿಯೇ ಅಲ್ಲಿ ಅವರಿಗೆ ಏನೋ ನೋವಾಗ್ಲಿಕ್ಕೆ ಶುರು ಆಗುತ್ತೆ, ಅದು ದ್ವೇಷವಾಗಿ ಬದಲಾಗುತ್ತೆ. ಅದೇ ನಾವು ಆ ಕೀಳರಿಮೆಯನ್ನು ಇಟ್ಕೊಳ್ಳದೇ ಇದ್ರೆ, ಅಂದರೆ ಏನೋ ಅಪ್ಪ ಅಮ್ಮ ಏನಾದರೂ ಅವಳು ಗಂಡನ ಬಗ್ಗೆ ಹೇಳಿದಾಗ ಅಥವಾ ಅವಳ ಬಗ್ಗೆ ಹೇಳಿದಾಗ ಆ ಕೀಳರಿಮೆ ಇಟ್ಕೊಳ್ಳದೇನೆ, ಇಲ್ಲ ನಾನು ಬೇರೆ ಎಷ್ಟೊಂದು ವಿಷಯಗಳು ಇಷ್ಟು ಚೆನ್ನಾಗಿದ್ದೀನಿ, ನಾನು ಯಾಕೆ ಇವ್ರ ವಿಷಯದಲ್ಲಿ ತಲೆ ಕೆಡಿಸ್ಕೊಳ್ಬೇಕು ಅಂದ್ಕೊಂಡು ಅವಳು ತನ್ನ ಕೆಲಸ ತಾನು ಮಾಡ್ಕೊಳ್ತಾ ಹೋದರೆ ಇದೆಲ್ಲ ಸಮಸ್ಯೆ ಬರೋದೇ ಇಲ್ಲ. ಹಾಗಂತ ನಾನು ಕೌಟುಂಬಿಕ ದೌರ್ಜನ್ಯವನ್ನು ಸಹಿಸ್ಕೊಳ್ಳಿ ಅಂದ್ಕೊಂಡು ನಾನು ಹೇಳ್ತಾ ಇಲ್ಲ. ಆದರೆ ಎಷ್ಟೋ ಸಲ ಚಿಕ್ಕ ಪುಟ್ಟ ಜಗಳಗಳು ಆಗೋದನ್ನು ನಾವು ತಡಿಬಹುದು, ಜೊತೆಗೆ ನಮ್ಮ ನೆಮ್ಮದಿಯನ್ನು ನಾವು ಕಾಪಾಡ್ಕೊಳ್ಬೋದು. ಒಬ್ರು ಹೇಳಿದಾಗ ಅದನ್ನು ನೆನ್ಪು ಮಾಡಿಕೊಂಡು ಕೊರಗಿ 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 ಡಿಪ್ರೆಷನಿಗೆ ಹೋಗೋದಕ್ಕಿಂತ ಅದ್ರ ಬಗ್ಗೆ ಯೋಚನೆ ಮಾಡದಿರೋದೇ ಒಳ್ಳೇದಲ್ವಾ? ನಾಲ್ಕನೇದು, ನಮ್ಮತನ ಇಲ್ಲದೇ ಇರೋದು. ಯಾವಾಗ ಜನರು ನಮ್ಮೋರು ಅಂತ ಅನಿಸ್ತಾರೋ ಅವ್ರು ಏನು ಹೇಳಿದ್ರು ಕೂಡ ನಾವು ಬೇಜಾರು ಮಾಡ್ಕೊಳ್ಳಿಕ್ ಹೋಗೋದಿಲ್ಲ. ಈಗ ಉದಾಹರಣೆಗೆ ಗಂಡ ಹೆಂಡತಿ ಇರ್ಬೋದು, ಗಂಡನಿಗೆ ಹೆಂಡತಿ ಕಡೆಗೆ ಹೋದಾಗ ಚೆನ್ನಾಗಿ ನನಗೆ ಟ್ರೀಟ್ ಮಾಡಬೇಕು, ಒಳ್ಳೆ ರೀತಿಯಿಂದ ನೋಡ್ಕೊಳ್ಬೇಕು, ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಕೂಡ ಇನ್ಸಲ್ಟ್ ಅನ್ನುವ ರೀತಿಯಲ್ಲಿ ಕಾಣುತ್ತೆ. ಅದೇ ಅವ್ರ ಮನೇಲಿ ಯಾರು ಏನು ಮಾಡಿದ್ರು ಕೂಡ ಅವ್ರು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಅವ್ರಿಗೆ ಅನ್ಸುತ್ತೆ ಇವ್ರು ಮಾತ್ರ ನಮ್ಮವರು, ಇವ್ರ ಕಡೆಯವ್ರು ನಮಗೆ ಚೆನ್ನಾಗಿ ನೋಡ್ಕೋಬೇಕು ಯಾಕಂದರೆ ಹೆಂಡತಿ ಕಡೆಯವರು ಅಂತ. ಅದೇ ರೀತಿಯಾಗಿ ಹೆಂಡತಿಗೆ ಅವ್ರ ಅಪ್ಪ ಅಮ್ಮ ಎಷ್ಟೇ ಬೈದರೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅದೇ ಈಚೆಗೆ ಅತ್ತೆ ಮಾವ ಏನಾದರೂ ಒಂದು ಸಣ್ಣ ಮಾತು ಹೇಳಿದ್ರು ಕೂಡ ಅವಮಾನ ಅಂತ ಅನ್ಸುತ್ತೆ. ಇದೆಲ್ಲ ಅವಮಾನ ಯಾಕೆ ಅನ್ಸುತ್ತೆ ಅನ್ನೋದ್ರ ಬಗ್ಗೆ. ಈಗ ಅವಮಾನ ಆಯ್ತಪ್ಪ, ಈಗೇನು ಮಾಡೋದು ಅದ್ರ ಬಗ್ಗೆ ನೋಡೋಣ. ಮೊದಲನೇದು, ವರ್ತಮಾನ ಕ್ಷಣದಲ್ಲಿ ಜೀವಿಸಿ, ಈ ಕ್ಷಣದಲ್ಲಿ ಜೀವಿಸಿ. ಅವರು ಅವಮಾನ ಒಂದು ಸಲ ಮಾಡಿರ್ತಾರೆ, ನಾವು ಅದನ್ನು ನೆನ್ಪು ಮಾಡಿಕೊಂಡು ಮಾಡಿಕೊಂಡು ಕೊರಗಿ 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 ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತೀವಿ. ಇದು ಸರಿನಾ? ತುಂಬ ನೋವಾಗುತ್ತೆ, ಒಪ್ಕೋತೀನಿ, ಅದನ್ನ ನೆನೆಸ್ಕೊಂಡ್ರೆ ಹಿಂಸೆ ಅಂತ ಅನ್ಸುತ್ತೆ, ಆದರೆ ಅದರಿಂದ ಏನು ಲಾಭ ಇದೆ? ನಮ್ಗೇನಾದ್ರೂ ಸಿಗುತ್ತಾ ಅದರಿಂದ? ಇಲ್ವಲ್ಲ. ಸೊ ಅಂಥದ್ರಲ್ಲಿ ಹಿಡ್ಕೊಂಡು ಏನು ಮಾಡೋದಿದೆ? ಅದೆಲ್ಲ ಮತ್ತೆ ಮತ್ತೆ ನಮಗೆ ಬೇಡ ಅಂದರೂ ಕೂಡ ನೆನಪಾಗ್ತಾ ಇತ್ತು ಅಂತಂದರೆ ಅದರಿಂದ ಹೊರಗೆ ಬರಲಿಕ್ಕೆ ಇರೋದು ಒಂದೇ ಒಂದು ದಾರಿ, ಈ ಕ್ಷಣದಲ್ಲಿ ನಾವು ಜೀವಿಸ್ಬೇಕು, ಪ್ರೆಸೆಂಟ್ ಮೂಮೆಂಟ್. ಏನಾದರೂ ಒಂದು ಕೆಲಸದಲ್ಲಿ ತೊಡ್ಕೊಂಡಿರಿ, ಬಿ ಬಿಸಿ. ನಾವು ಖಾಲಿ ಕುತ್ಕೊಂಡು ಕೂಡಲೇ ಅದನ್ನೆಲ್ಲ ನಾವು ನೆನಪು ಮಾಡ್ಕೋತೀವಿ. ಏನೂ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಉಸಿರಾಟದ ಕಡೆ ಗಮನ ಇರಲಿ, ಉಸಿರು ಒಳಗೆ ಹೆಂಗೆ ಹೋಗ್ತಾ ಇದೆ, ಹೊರಗೆ ಹೆಂಗೆ ಬರ್ತಾ ಇದೆ, ನಿಮ್ಮ ದೇಹದ ಕಡೆ ಗಮನ ಹರಿಸಿ. ನಿಮ್ಮ ದೇಹ ಎಷ್ಟು ಒಂದು ಒಳ್ಳೆ ಗಿಫ್ಟ್ ಅಂತ ಹೇಳಿ. ದೇಹವನ್ನು ಯಾವತ್ತಾದ್ರೂ ಗಮನಿಸಿದ್ದೇವಲ್ಲ, ಎಷ್ಟು ಕಾಂಪ್ಲಿಕೇಟೆಡ್ ಮಷಿನ್ ಅಲ್ವಾ ಅದು. ನಿಮ್ಮ ಮಿದುಳಾಗಿರ್ಬೋದು, ನಿಮ್ಮ ಹೊಟ್ಟೆಯ ಭಾಗ ಆಗಿರ್ಬೋದು, ಅದ್ರ ಒಳಗಡೆ ಇರ್ತಕ್ಕಂತಹ ಒಂದು ಅಂಗಾಂಗಗಳಾಗಿರ್ಬೋದು, ಹೇಗೆ ಒಂದಕ್ಕೊಂದು ಕನೆಕ್ಟೆಡ್ ಆಗಿ ಯಾವ ರೀತಿಯಾಗಿ ಸುಂದರವಾಗಿ ಅದು ಕೆಲಸ ಮಾಡ್ತಾ ಇದೆ, ಒಂದು ದಿವಸಕ್ಕೆ ಅದು ಕೆಡ್ತು ಅಂದ್ರೆ ಹೆಂಗಿರುತ್ತೆ, ಇದನ್ನೆಲ್ಲ ನಾವು ಯೋಚನೆ ಮಾಡಿದಾಗ ಆಶ್ಚರ್ಯ ಆಗತ್ತೆ. ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಆ ಎಲ್ಲ ಅವಮಾನಗಳು ನೆನಪಾದಾಗ ನಿಮ್ಮ ದೇಹವನ್ನೇ ನೀವು ಗಮನಿಸಿ ಆಶ್ಚರ್ಯ ಪಡ್ತಾ ಸ್ಮೈಲ್ ಮಾಡಿ ಅಂತ. ಇನ್ನು ಎರಡನೇದು, ನಾನು ಮಾಡಿದ್ದೇನು ಅಂದ್ರೆ ಸುದರ್ಶನ್ ಕ್ರಿಯೆ ಮಾಡಿದ್ದು. ನಮ್ಮ ಹಳೆಯ ನೆನಪುಗಳು ಹೇಗೆ ಅಂತಂದ್ರೆ ಒಂದು ಕಸದ ಬುಟ್ಟಿ ಇದ್ದಂಗೆ, ಒಂದು ದೊಡ್ಡ ಚೀಲನ ನಾವು ಬೆನ್ನ ಮೇಲೆ ಹೊತ್ಕೊಂಡು ತಿರುಗ್ತಾ ಇರ್ತೀವಿ ಎಲ್ಲ ಕಡೆ. ಏನು ಪ್ರಯೋಜನ ಇದೆ? ಏನೂ ಇಲ್ಲ, ಅದನ್ನು ಬಿಟ್ಟುಬಿಟ್ರೇ ಆರಾಮ ನಮಗೆ. ಸೊ ಆ ಕೆಲಸ ನನಗೆ ಮಾಡಿಕೊಟ್ಟಿದ್ದು ಸುದರ್ಶನ್ ಕ್ರಿಯೆ. ಅದು ಯಾವಾಗ ನಾನು ಮಾಡಿದ್ನೋ ನನ್ನ ಹಳೆಯ ಕಹಿ ನೆನಪುಗಳೆಲ್ಲ ಒಂದೊಂದೇ ಒಂದೊಂದಾಗಿ ಬಿಡ್ತಾ ಹೋದು ನನ್ನನ್ನು. ಸೊ ನಾನು ಫ್ರೀ ಬರ್ಡ್ ಆದೆ. ಸೊ ಯಾರಿಗಾದರೂ ಹಳೆಯ ನೆನಪುಗಳು ತುಂಬ ಕಾಡ್ತಾ ಇತ್ತು, ಮತ್ತೆ ಮತ್ತೆ ನೆನಪಾಗಿ ನೋವಾಗ್ತಿದೆ ಅಂತಂದರೆ, ಒಂದು ಸಲ ನೀವು ಸುದರ್ಶನ ಕ್ರಿಯೆ ಮಾಡಿ ನೋಡಿ, ಬಹುಶಃ ನಿಮಗೆ ಅದು ಸಹಾಯ ಆಗ್ಬೋದು. ಮೂರನೇದು, ನಮ್ಮ ವಿಚಾರಗಳು ಮತ್ತು ನಮ್ಮ ದೃಷ್ಟಿಕೋನ ಹಿರಿದಾಗಿರಬೇಕು. ಯಾವಾಗ ನಾವು ದೊಡ್ಡ ರೀತಿಯಲ್ಲಿ ಯೋಚನೆ ಮಾಡ್ತೀವೋ ಆಗ ನಮಗೆ ಚಿಕ್ಕ ಚಿಕ್ಕ ವಿಷಯಗಳು ದೊಡ್ಡದಂತ ಅನಿಸೋದೇ ಇಲ್ಲ. ಅದೇ ಕೇವಲ ನಾನು, ನಂದು, ನನ್ನ ಮನೆ, ನನ್ನ ಕೆಲಸ, ನನ್ನ ಪ್ರೆಸ್ಟೀಜು, ಇದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ರೆ ಒಂದು ಸಣ್ಣ ವಿಷಯ ಕೂಡ ದೊಡ್ಡದಾಗಿ ಕಾಣುತ್ತೆ. ಅದೇ ನಾವು ದೊಡ್ಡ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ರೆ ಇವೆಲ್ಲನೂ ಏನೂ ಮ್ಯಾಟ್ರ್ ಆಗಲ್ಲ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ,
ಒಂದು ಇವೆಂಟ್ ನಡೀತಾ ಇರುತ್ತೆ. ಸೊ ನಮ್ಮ ಫೋಕಸ್ ಇವೆಂಟ್ ಕಡೆಗೆ ಇರಬೇಕು. ಅದ್ರ ಹಿಂದ್ಗಡೆಗೆ ತುಂಬಾ ಭಿನ್ನಾಭಿಪ್ರಾಯಗಳು ಜಗಳಗಳು ಬರ್ತಾ ಇರುತ್ತೆ. ಎಷ್ಟೋ ಜನ ನಾವು ಕಷ್ಟಪಟ್ಟದಾಗ ಅದ್ರ ಕ್ರೆಡಿಟ್ಸ್ ಎಲ್ಲ ತಗೊಂಡು ಹೋಗ್ತಾರೆ. ಅಲ್ಲಿ ನಮ್ಮ ನಮ್ಗೇನ್ ಮುಖ್ಯ, ಇವೆಂಟ್ ಚೆನ್ನಾಗಾಗೋದು ಮುಖ್ಯ, ನಮ್ಗೆ ಕ್ರೆಡಿಟ್ ಬಂತೋ ಇಲ್ಲೋ ಅನ್ನೋದು ಮುಖ್ಯ ಅಲ್ಲ. ಅದು ತಪ್ಪೋ ಸರಿಯೋ ಅನ್ನೋದು ಎರಡನೇ ವಿಚಾರ. ಆದ್ರೆ ಅಲ್ಲಿ ಏನ್ ಮುಖ್ಯ, ಜನ ಬರ್ತಾ ಇದ್ದಾರೆ, ಒಂದು ಒಳ್ಳೆ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನ ನಡೆಸ್ಕೊಡ್ಬೇಕು, ಅದು ಮುಖ್ಯ ಆಗುತ್ತೆ. ಉಳಿದಿದ್ದು ಏನಾದ್ರೂ ಅದು ಪರ್ಸ್ನಲ್ ವಿಷಯ, ಅದನ್ನ ಆಮೇಲೆ ನಾವು ಸಾರ್ಟ್ ಔಟ್ ಮಾಡ್ಕೋಬಹುದು. ಆದ್ರೆ ಅದನ್ನೇ ದೊಡ್ಡದು ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಎಫೆಕ್ಟ್ ಆಗೋದು ಇವೆಂಟ್ ಮೇಲೆ. ನಾಲ್ಕನೇದು, ನಿರ್ಲಜ್ಜಂ ಸದಾ ಸುಖಿ. ಯಾವಾಗ ನಾನು ಈ ಶಬ್ದ ಕೇಳದ್ನಲ್ವಾ, ಅವಾಗಿಂದ ಏನೋ ಒಂಥರ ನೆಮ್ಮದಿ. ಎಲ್ಲಿ ಯಾರು ಏನೇ ನನಗೆ ಅವಮಾನ ಮಾಡಿದ್ರು ಕೂಡ ನನಗನ್ಸುತ್ತೆ, ಸೊ ವಾಟ್, ಏನಾಗೋದಿದೆ, ಏನು ಕಿತ್ಕೊಂಡು ಹೋಗೋದಿದೆ. ಇವ್ರು ನನಗೆ ಹೊಗಳೋದ್ರಿಂದ ನನಗೆ ಏನಂತ ದೊಡ್ಡದಾಗುತ್ತೆ, ಇವ್ರು ನನಗೇನೋ ಒಂದು ಕೆಟ್ಟದಾಗಿ ಹೇಳೋದ್ರಿಂದನೂ ಏನಾಗೋದಿದೆ, ಏನೂ ಇಲ್ಲ. ಸೊ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು, ನನಗೆ ತುಂಬ ಮರ್ಯಾದೆ, ನನಗೆಲ್ಲರೂ ಮರ್ಯಾದೆ ಕೊಡಬೇಕು, ನನ್ನ ಬಗ್ಗೆ ಒಳ್ಳೆಯದೇ ಹೇಳಬೇಕು, ಈ ರೀತಿ ಅನ್ಕೊಂಡು ಕೂತ್ಕೊಂಡ್ರೆ ಏನೂ ಆಗಲ್ಲ. ನನಗೆ ಮರ್ಯಾದೆನೇ ಇಲ್ಲ ಅಂತ ಅನ್ಕೊಂಡು ಯಾರು ಏನು ಹೇಳಿದ್ರು ಏನಾಗದಿದೆ ಹೇಳ್ಕೊಳ್ಳಿ, ಆಯ್ತು ಹಂಗೆ ಅನ್ಕೊಳ್ಳಿ. ಎಲ್ಲ ಟೈಮ್ ನಾವೆಲ್ಲರಿಗೂ ಒಳ್ಳೆಯವರಾಗಿರ್ಲಿಕ್ಕೆ ಆಗಲ್ಲಲ್ಲ. ಮಾನ ಮರ್ಯಾದೆ ಅಂತೆಲ್ಲ ಜಾಸ್ತಿ ಆಡಿದ್ರೇ ಜಾಸ್ತಿ ಪ್ರಾಬ್ಲಮ್. ಸೊ ಅದಕ್ಕೆ ನಾನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊ, ಹೇಳ್ಕೊಳ್ಳೋರು ಹೇಳ್ಕೊಳ್ಳಿ, ನಾನು ಆರಾಮಾಗಿದ್ದೀನಿ ಅಂತ ಯಾವಾಗ ನಮ್ಮ ತಲೆಯಲ್ಲಿ ಬರುತ್ತೋ ಆ ಆ್ಯಟಿಟ್ಯೂಡ್ ಬಂದಾಗ ಎಲ್ಲನೂ ಆರಾಮಾಗೇ ನಡೆಯುತ್ತೆ. ಐದನೇದು, ಟೇಕ್ ಇಟ್ ಆಸ್ ಎ ಚಾಲೆಂಜ್, ಸವಾಲಾಗಿ ತಗೊಳ್ಳಿ. ಯಾಕಾಗಲ್ಲ, ಇವ್ರು ಹಿಂಗೆ ಹೇಳಿದಾರೆ ಅಂದ್ರೆ ನಾನು ಮಾಡೇ ತೋರಿಸ್ತೀನಿ ಅಂತ ಅನ್ಕೊಳ್ಳಿ. ಅವಾಗ ಅದೊಂದು ಕಿಚ್ಚು ಬರುತ್ತೆ, ಅವಮಾನ ಆದಾಗ ನಿಮ್ಗೇನೋ ಮಾಡಬೇಕು ಅನ್ನೋ ಹುಮ್ಮಸ್ಸು ಬರುತ್ತೆ. ಅವಮಾನಗಳೇ ಏನು ಆಗಲಿಲ್ಲ ಅಂತಂದ್ರೆ ಯಾರಿಗೋಸ್ಕರ ಮಾಡ್ತೀರಾ, ಯಾರಿಗೆ ತೋರ್ಸಕ್ ಮಾಡ್ತೀರಾ? ನನಗಾದ ಅವಮಾನ ಮತ್ತಾರಿಗೂ ಆಗ್ಬಾರ್ದು, ಅವರಿಗೋಸ್ಕರ ಆದರೂ ನಾನು ದುಡಿಬೇಕು ಅನ್ಕೊಂಡು ನಾವು ಪರಿಶ್ರಮ ಪಡ್ತಾ ಹೋದಾಗ ಏನೋ ಒಂದು ಸಾಧಿಸ್ತೀವಿ. ಅವಮಾನ ಆಯ್ತು ಅಂತ ಹೇಳಿ ನಾವು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ನಮ್ಮ ಹಾಗೆ ಇನ್ನೊಂದು 10 ಜನ ಮಾಡ್ಕೋತಾರ, ಅಂತ ಒಂದು ಉದಾಹರಣೆಯನ್ನು ನಾವು ಮಾಡ್ಕೊಡ್ಬೇಕಾ? ಇಲ್ಲ ಅಲ್ಲ. ಉದಾಹರಣೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು, ಅವ್ರಿಗೆ ಎಷ್ಟೊಂದು ಅವಮಾನಗಳಾದ್ವು ಹೇಳಿ, ಆದ್ರೆ ಅದನ್ನೆಲ್ಲ ಎದುರಿಸಿ ಅವರು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ರು. ಯಾಕೆ? ನನಗಾದ ರೀತಿಯಲ್ಲಿ ಬೇರೆಯವ್ರಿಗೆ ಆಗ್ಬಾರ್ದು ಅಂತ. ನನ್ನ ವಿಡಿಯೋದ ಉದ್ದೇಶ ಸ್ವಾಭಿಮಾನವನ್ನ ಇಟ್ಕೊಳ್ಬೇಡಿ, ದೌರ್ಜನ್ಯವನ್ನ ಅನ್ಯಾಯವನ್ನ ಸಹಿಸಿ ಅಂತ ಅನ್ಕೊಂಡಲ್ಲ. ಆದ್ರೆ ಎಷ್ಟೋ ಸಲ ಅವಮಾನಗಳು ಅವಮಾನಗಳು ಆಗಿರೋದೇ ಇಲ್ಲ. ಆ ಚಿಕ್ಕ ಪುಟ್ಟ ವಿಷಯಗಳೇನು ನಡೆದಿರುತ್ತೋ ಅದನ್ನ ಮರೀಲಿಕ್ಕೆ ಪ್ರಯತ್ನ ಪಡಿ, ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ಸ್ವೀಕರಿಸಿ ಅಂತ ಹೇಳೋದಕ್ಕೆ ನಾನು ಇಲ್ಲಿ ಪ್ರಯತ್ನ ಪಡ್ತಾ ಇರೋದು. ಅದನ್ನ ಮನಸ್ಸಿಗೆ ಹಚ್ಕೊಂಡು ಕೂತ್ಕೊಂಡು ಆರೋಗ್ಯವನ್ನ, ಮಾನಸಿಕ ಆರೋಗ್ಯವನ್ನ ಹದಗೆಡಿಸ್ಕೊಳ್ಬೇಡಿ ಅನ್ನೋದಷ್ಟೇ ನಾನು ಹೇಳೋದು. ಯಾವುದೋ ಒಂದು ಜಾತಿಯಲ್ಲೋ ಧರ್ಮದಲ್ಲೋ ಏನೋ ಒಂದು ಆದಾಗ ನಮ್ಮ ಜಾತಿಗಾಯ್ತು, ನಮ್ಮ ಧರ್ಮಕ್ಕಾಯ್ತು, ಇದು ಮಾಡಿದ ದೊಡ್ಡ ಅವಮಾನ ಅಂತ ತಿಳ್ಕೊಳ್ಳೋ ಬದಲಿಗೆ ಆ ವ್ಯಕ್ತಿ ಹಾಗೆ ಮಾಡ್ದ, ಅವನ ಮನಸ್ಥಿತಿ ಹಾಗಿದೆ, ಸೊ ಅವನಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ನಾವು ಯೋಚಿಸ್ಬೇಕೇ ಹೊರತು ಇಡೀ ಒಂದು ಜನಾಂಗಕ್ಕೆ, ಒಂದು ಧರ್ಮಕ್ಕೆ ನಾವು ಗೂಬೆ ಕೂಡಿಸ್ಬಾರ್ದು, ಅಥವಾ ಯಾವುದೇ ಒಂದು ಪಕ್ಷಕ್ಕೆ. ಕೊನೆಗೆ ನಾನು ಹೇಳೋದಿಷ್ಟೆ, ನಮಗೆ ಆದ ಅವಮಾನಗಳೇ ನಮಗೋಸ್ಕರ ಒಂದು ಸುಂದರವಾದ ಕಥೆಯನ್ನ ಹೆಣೆಯುತ್ತೆ. ನಾಳೆ ನಾವು ಸಾಯೋ ಕಾಲದಲ್ಲಿ ನಾವೇನಾದ್ರೂ ವಿಫಲರಾದ್ರೆ ಕೊಡುವಂತಹ ಕಾರಣಗಳೇನು ಅಂತೇಳಿ ಯೋಚಿಸೋಣ. ನನಗೆ ಅವ್ರು ಅವಮಾನ ಮಾಡಿದ್ರು ಅದಕ್ಕೋಸ್ಕರ ನನ್ನ ಸಿಟ್ಟಕ್ಕೆ ಬಿಟ್ಬಿಟ್ಟೆ ಅಂತ ಹೇಳ್ತೀರಾ? ಅಥವಾ ಇವ್ರು ಯಾರೊಬ್ರು ನನಗೆ ಹೋಗ್ಬೇಡ ಅಂತ ಹೇಳಿದ್ರು ಅದಕ್ಕೆ ನಾನು ಪ್ರಯತ್ನನೇ ಪಡೆದೆ, ನಾನು ಅಲ್ಲಿಗೆ ಬಿಟ್ಬಿಟ್ಟೆ ಅಂತಕೊಂಡು ಹೇಳ್ತೀರಾ? ಏನು ಹೇಳ್ತೀರಾ ವಿಫಲತೆಗೆ? ಅಂತ ಕಾರಣಗಳನ್ನ ನೀವು ಕೊಟ್ಟಾಗ ನಿಮ್ಗೆ ಹೆಮ್ಮೆ ಆಗತ್ತ? ಹೆಮ್ಮೆ ಆಗೋದಾದ್ರೆ ಅವಮಾನಗಳನ್ನ ಅವಮಾನಗಳಂತಾನೆ ತಿಳ್ಕೊಂಡು ನಿಮ್ಮ ಪ್ರಯತ್ನವನ್ನ ಅಲ್ಲೇ ನಿಲ್ಲಿಸ್ಬಿಟ್ಟು ಅದ್ರ ಬಗ್ಗೆ ಯೋಚಿಸ್ತಾ ಇರಿ. ಇಲ್ಲ ಅಂತಾದ್ರೆ ಇದು ನಿಮ್ಮ ಸುಂದರ ಬದುಕಿನ ಕಥೆಗೆ ಮುನ್ನುಡಿ ಅಂತ ತಿಳ್ಕೊಳ್ಳಿ. ನನ್ನ ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇದ್ದೇನೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಎಲ್ಲರ ಜೊತೆಗೂ ಶೇರ್ ಮಾಡಿ. ಮತ್ತೊಮ್ಮೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ, ಬಾಯ್.